ಎಚ್ ಎಸ್ ಸುಧೀಂದರ್ ಅವರು ನನ್ನ ಬಗ್ಗೆ ಅತಿಶಯೋಕ್ತಿಯಾಗಿ ಏನು ಹೇಳಿಬಿಟ್ಟಿದ್ದಾರೆ. ಅವ್ರು ಹೇಳಿರೋ ಮಾತುಗಳಲ್ಲಿ ಎಷ್ಟು ನಿಜಾಂಶ ಅನ್ನೋದು ಇವಾಗ ನನ್ನ ಈ ಕಾರ್ಯಕ್ರಮದ ನಂತರ ನೀವೆಲ್ಲ ನಿರ್ಧರಿಸ್ಕೊಳ್ಳಿ. ಯಾಕೆಂದರೆ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಭಯ ಹುಟ್ಟಿಸ್ಬಿಟ್ಟಿದ್ದಾರೆ. ನಾನು ವಾಂಗ್ಮಿ ಅಲ್ಲ, ಮಾತನಾಡುವ ಹವ್ಯಾಸವೂ ಇಲ್ಲ, ಅಭ್ಯಾಸವೂ ಇಲ್ಲ. ಏನೋ 10-6 ವರ್ಷಗಳಿಂದ ಸಂಗೀತ ಕಲಿತು ಹೆಚ್ಚು ದಾಸ ಸಾಹಿತ್ಯದ ಕಡೆಗೆ ಒಲವು ಮೂಡಿ ಸುಮಾರು 200-300 ದಾಸರ ಕೃತಿಗಳಿಗೆ, ಅಪರೂಪದ ದಾಸರ ಕೃತಿಗಳಿಗೆ ನನ್ನ ವಯೋಮಿತಿಯಲ್ಲಿ, ನನ್ನ ವ್ಯಾಪ್ತಿಯಲ್ಲಿ, ನನ್ನ ಭಾವನೆಯಲ್ಲಿ ಶಾಸ್ತ್ರೀಯತೆಯನ್ನು ಬಿಡದೆ ರಾಗ ಸಂಯೋಜಿಸಿ ನನ್ನ ವಿಷಯ ಬಂದರು ಅಭಿಮಾನಿಗಳು ಕಲಿಬೇಕು ಅನ್ನೋರಿಗೆ ನನ್ನ ಕಿಂಚಿತ್ ಕೈಂಕರ್ಯವನ್ನು ನಾನು ಮಾಡ್ತಾ ಬಂದಿದ್ದೀನಿ. ಈ ದಿನದ ಒಂದು ಭಾರವನ್ನು ಶ್ರೀ ಸುಧೀಂದ್ರ ಅವರ ಮೇಲೆ ಕೊಡ್ತಿದ್ದಾರೆ. ಇದರಲ್ಲಿ ಎಷ್ಟು ಮಟ್ಟಿಗೆ ನಾನು ಸಫಲನಾಗ್ತೀನಿ ಎನ್ನುವುದನ್ನು ಇದಾದ ಮೇಲೆ ನಿರ್ಧರಿಸಬಹುದು. ಮನ್ಮನೋಭೀಷ್ಟವರದಂ ಪುರಂದರದಾಸರ ಗುರುಗಳಾದ ವ್ಯಾಸರಾಯರು ಪುರಂದರ ಗುಣಕಥನ ಮಾಡುತ್ತಾ ಇದನ್ನು ಹಾಡುತ್ತಾರೆ. ದಾಸರೆಂದರೆ ಪುರಂದರದಾಸರಿಯ ಲೋಕದಲ್ಲಿ ಶಿಷ್ಯರು ಗುರುಗಳನ್ನು ಸ್ತೋತ್ರ ಮಾಡುವುದುಂಟು. ಆದರೆ ಗುರುಗಳೇ ಶಿಷ್ಯರನ್ನು ಸ್ತೋತ್ರ ಮಾಡಿ ಹಾಡುವುದು ಅತ್ಯಂತ ಮಹತ್ವದ ಸಂಗತಿ. ಸಂಗೀತಾಭಿಮಾನಿಗಳೇ, ಹಿರಿಯ ಸಂಗೀತ ವಿದ್ವಾಂಸರೇ, ವಿದುಷಿಯರೇ, ಇಂದಿನ ಈ ಭಾಷಣದ ವಿಷಯ ಕರ್ನಾಟಕ ಸಂಗೀತಕ್ಕೆ ಹರಿದಾಸರ ಕೊಡುಗೆ. ವಿಷಯವೇನು ಕೇಳಲು ಸುಲಭವಾಗಿಯೇ ಇದೆ, ಆದರೆ ಅದರ ಬಗ್ಗೆ ಚಿಂತನೆ ಮಾಡಿದಾಗ ಅದರ ಕಷ್ಟದ ಅರಿವಾಗುತ್ತದೆ. ನನ್ನ ಈ ಲೇಖನವನ್ನು ತಯಾರು ಮಾಡಲು ಹಲವಾರು ಹಿರಿಯ ವಿದ್ವಾಂಸರು ಬರೆದಿರತಕ್ಕಂತಹ ಲೇಖನಗಳನ್ನು ಓದಿ ಆಯ್ದ ವಿಷಯಗಳನ್ನು ನಾನು ಕ್ರೋಢೀಕರಿಸಿ ನಿಮ್ಮ ಮುಂದೆ ಇಡಲು ಒಂದು ಸಣ್ಣ ಪ್ರಯತ್ನವನ್ನು ನಡೆಸುತ್ತಿದ್ದೇನೆ. ದಾಸ ಸಾಹಿತ್ಯವೆಂದರೆ ಕೇವಲ ಸ್ತೋತ್ರ ಪದಗಳಲ್ಲ. ಉಪನಿಷತ್ತುಗಳನ್ನು ಕನ್ನಡೀಕರಿಸಿ ಸಾವಿರಗಟ್ಟಲೆ ನೀತಿ ಪದಗಳನ್ನು ಹುಟ್ಟುವವರ, ಬೀಸುವವರ, ಜೋಗುಳ ಹಾಡುವವರ ಕೈಯಲ್ಲಿ ಹಾಡಿಸಿರುವರು. ಭಾಗವತ ರಾಮಾಯಣಗಳನ್ನು ಅವರು ಹಾಡಿದರು. ನಮಗೆ ಈಗಾಗಲೇ ತಿಳಿದಿರುವಂತೆ ಕೇವಲ ಪುರುಷ ಹರಿದಾಸರೇ ಅಲ್ಲದೆ ಈ ಪಂಥದಲ್ಲಿ ಮಹಿಳೆಯರ ಪಾತ್ರವು ಬಹಳ ದೊಡ್ಡದು. ಕರ್ನಾಟಕ ಸಂಗೀತ ಪಿತಾಮಹ ಪುರಂದರದಾಸರು. ವಿಜಯನಗರದ ಅರಸರ ಕಾಲದಲ್ಲಿ ಇವರಿಗೆ ಈ ಪಟ್ಟ ಬಂದು ನಂತರ ಯಾರಿಗೂ ಇಂತಹ ಒಂದು ಬಿರುದು ದೊರಕಿಲ್ಲ ಎಂಬುದು ಅತಿಶಯ. ಇವರು ಸಂಗೀತ ಶಿಕ್ಷಣವನ್ನೇ ನಿರ್ಮಿಸಿಕೊಟ್ಟವರು. ಇವರು ಪರಿಕಲ್ಪಿಸಿದ, ರೂಪಿಸಿದ ಸರಳೆ ವರ್ಸೆ, ಜಂಟಿ ವರ್ಸೆ, ಸುಳಾದಿ ಸಪ್ತಕಾಲಾಲಂಕಾರಗಳು, ಪಿಲ್ಲಾದಿ ಗೀತೆಗಳು ತಲತಲಾಂತರದಿಂದ ನಡೆದು ಬಂದು ಯುಗ ಯುಗಗಳವರೆಗೆ ಇವರು ರಚಿಸಿದಂತಹ ಕೆರೆಯ ನೀರನ್ನು ಕರೆಗೆ ತಳ್ಳಿ, ಶ್ರೀಗಣನಾಥ, ಈ ಗೀತೆಗಳು ಧಾತು ಮಾತುಗಳ ಬಳಕೆಯಿಂದ ಈ ಗೀತೆಗಳು ವ್ಯವಸ್ಥೆಯನ್ನು ಪ್ರಾರಂಭಿಸಿ ಕೀರ್ತನ ಪ್ರಪಂಚದಲ್ಲಿ ಕ್ರಾಂತಿಯನ್ನೇ ಮಾಡಿದರು.
ಈ ಗೀತೆಗಳು ಇಂದಿಗೂ ಕರ್ನಾಟಕ ಸಂಗೀತದ ಪ್ರವೇಶ ದ್ವಾರವೆಂದರೆ ಅತಿಶಯವಾದ. ದಾಸ ಸಾಹಿತ್ಯದ ಬಗ್ಗೆ ಈಗಾಗಲೇ ಹೆಚ್ಚು ಹೆಚ್ಚು ವಿಚಾರ ಸಂಕಿರಣಗಳು ನಡೆದಿದ್ದು ಹಲವಾರು ಸಂಘ ಸಂಸ್ಥೆಗಳು ಬಹಳ ಗಂಭೀರವಾಗಿ ಉಪಯುಕ್ತವಾದ ಕೆಲಸಗಳನ್ನು ಮಾಡುತ್ತಿವೆ ಮತ್ತು ಹತ್ತಾರು ವಿಷಯಗಳಿಗೆ ಚಿಂತನೆ ಮಾಡಲು ಅನುವು ಮಾಡಿಕೊಟ್ಟಿದೆ. ಭಾರತೀಯ ಸಂಗೀತದ ಇತಿಹಾಸದಲ್ಲಿ ಕೀರ್ತನ ಸಂಸ್ಕೃತಿ ಧಾರೆಯಾಗಿ ಹರಿದು ಬಂದು ಈ ಸಂಗೀತ ಗಂಗೆ ದೇಶದೆಲ್ಲೆಡೆಯಲ್ಲೂ ಹರಿದಿದ್ದು ನಮ್ಮ ಕರ್ನಾಟಕದಲ್ಲೂ ಹರಿಯಿತು. ವೇದ, ಉಪನಿಷತ್ತು, ಭಾರತ, ಭಾಗವತ, ರಾಮಾಯಣ, ತತ್ವ ಸತ್ವಗಳನ್ನು ಇವುಗಳಲ್ಲಿ ಕಂಡುಬಂದಿವೆ. ವಿಜಯನಗರದ ಕಾಲದಲ್ಲಿ ಹರಿದಾಸರು ತಮ್ಮ ಧಾರ್ಮಿಕ ಸಾಧನೆಗೆ ಸಂಗೀತ ಸಾಹಿತ್ಯವನ್ನು ಸಮರ್ಥವಾಗಿ ಬಳಸಿಕೊಂಡರು. ಮಾತನಾಡುವ ಬದಲು ಹಾಡಿದರು. ಆಡು ಮಾತಿನ ಭಾಷೆಯಲ್ಲಿ ಹಾಡುಗಳನ್ನು ರಚಿಸಿದರು, ಇಂಪು ತಂದರು. ಸಂಸ್ಕೃತದ ಬದಲು ಕನ್ನಡದಲ್ಲಿ ರಚಿಸಿ ವ್ಯಾಪಕ ಪ್ರಭಾವ ಮನ್ನಣೆ ಪಡೆದರು. ಸಂಗೀತವನ್ನು ನಾದೋಪಾಸನೆಯ ಪರಿಪೂರ್ಣತೆಗೊಳಿಸಿ ಅದನ್ನು ಸಾರ್ಥಕಗೊಳಿಸಿದರು ಹರಿದಾಸರು. ಹರಿದಾಸರ ಅತ್ಯುತ್ತಮ ಕೊಡುಗೆ ಎಂದರೆ ಕನ್ನಡ ಭಾಷೆ. ಯುಗ ಯುಗಗಳಿಂದ ಬಳಕೆಯಲ್ಲಿದ್ದ ಸಂಸ್ಕೃತ ಭಾಷೆಯ ಮಂತ್ರಗಳು, ವೇದೋಪನಿಷತ್ತುಗಳು ಸಾಮಾನ್ಯರಿಗೂ ತಿಳಿಯುವಂತೆ ಕನ್ನಡ ಭಾಷೆಯನ್ನು ಬಳಸಿದರು. ಶ್ರೀಪಾದರಾಜರು, ವ್ಯಾಸರಾಯರು, ವಾದಿರಾಜರು ಕನ್ನಡಕ್ಕೆ ಅಗ್ರಪಟ್ಟ ಕೊಟ್ಟರು. ಪದ್ಯ, ಕೀರ್ತನೆ, ಸುಲಾದಿ, ಉಗಾಭೋಗಗಳು, ಉಕ್ತಿಗಳು, ಮುಂಡಿಗೆಗಳು ಈ ಮೂಲಕ ಹರಿದಾಸ ಸಾಹಿತ್ಯದ ಹರಿಕಾರರಾದರು. ಅಲ್ಲಿಯವರೆಗೆ ಕೇವಲ ರಾಜರ ಆಸ್ಥಾನಕ್ಕೆ ಸಂಗೀತ ವಿದ್ವಾಂಸರಿಗೆ ಮೀಸಲಾಗಿದ್ದ ಸಂಗೀತ ಪ್ರಕಾರವನ್ನು ವ್ಯವಸ್ಥಿತಗೊಳಿಸಿ ಅದನ್ನು ವಿಕಾಸ ಮಾಡಿ ಜನಸಾಮಾನ್ಯರು ಅದನ್ನು ಆನಂದಿಸುವಂತೆ ಮಾಡಿದರು. ಇದರ ಪ್ರಭಾವ ಎಷ್ಟೆಂದರೆ ಸಾಮಾನ್ಯ ಜನರು ಸಹ ಮುಂದೆ ಕೀರ್ತನಕಾರರು, ಕವಿಗಳು, ಅನುಭಾವಿಗಳು ಆಗಿ ಸಮಾಜಕ್ಕೆ ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡಬಹುದಾದರು. ದಾಸರ ಕೃತಿಗಳ ವೈಶಿಷ್ಟ್ಯವೆಂದರೆ ಅದರ ವೈವಿಧ್ಯತೆ. ಪದ, ಪದ್ಯಗಳು, ಉಗಾಭೋಗ, ಸುಳಾದಿ, ಲೀಲ್, ಲಾಲಿ, ಜೋಗುಳ, ಸುಬ್ಬಿ, ಕೋಲಾಟದ ಹಾಡುಗಳು, ಸೋಬಾನೆ ಹಾಡುಗಳು, ಮಂಗಳ, ನಿಂದಾಸ್ತುತಿ, ದಂಡಕ, ಗದ್ಯ ಹೀಗೆ ಹೇಳುತ್ತಾ ಹೋದರೆ ಆ ಸಾಹಿತ್ಯದ ರಚನೆ ಇವನ್ನು ನಾವು ಲೆಕ್ಕ ಇಡದಷ್ಟನ್ನು ನೋಡಬಹುದು. ಹಲವು ವಿಧದ ಸಾಹಿತ್ಯ ರಚಿಸಿ ಇವನ್ನು ಸಂಗೀತದ ಸುಗಂಧದ ಮೂಲಕ ಕಂಪು ತಂದು ಕಂದಪದ್ಯ, ವೃತ್ತನಾಮ ಮುಂತಾದ ಪ್ರಭೇದಗಳಲ್ಲಿ ಕಾವ್ಯ ಸೃಷ್ಟಿ ಮಾಡಿದರು. ಶಾಸ್ತ್ರದ ಪ್ರಮೇಯ, ಸಂಗೀತದ ಲಕ್ಷಣ, ಎಲ್ಲ ರೀತಿಯ ಜನಪದ ಗೀತೆ, ಶಿಶುಗೀತೆ, ಲೋಕಗೀತೆ, ಸಂದರ್ಭಗೀತೆ, ಶಾಸ್ತ್ರಗೀತೆಗಳನ್ನು ಹಾಡಿ ಸಂಗೀತ ಜಗತ್ತಿಗೆ ವೈವಿಧ್ಯಮಯ ಜೀವ ತುಂಬಿದರು. ಮುಸ್ಲಿಮರ ಆಳ್ವಿಕೆ, ಪರಕೀಯರ ಆಳ್ವಿಕೆ, ಆ ಕಾಲದಲ್ಲಿ ನಮ್ಮ ಭಾಷೆ, ಸಂಪ್ರದಾಯ, ಪರಂಪರೆ ಎಲ್ಲ ನಶಿಸುತ್ತಿದ್ದ ಕಾಲದಲ್ಲಿ ಅದನ್ನು ಉಳಿಸಲು ಹರಿದಾಸರು ಸಂಗೀತವನ್ನು ಮಾಧ್ಯಮವಾಗಿಟ್ಟುಕೊಂಡು ಆ ಕಾಲದಲ್ಲಿ ಬಳಕೆಯಲ್ಲಿದ್ದ ರಾಗಗಳ ಮತ್ತು ತಾಳಗಳಲ್ಲಿ ಲೋಕೋಕ್ತಿ, ದೇವತಾವರ್ಣನೆ, ನೀತಿ ಬೋಧನೆ ಹೀಗೆ ಸಾಮಾನ್ಯರಿಗೆ ಅರಿವು ಮೂಡಿಯುವಂತೆ ಹಾಡುತ್ತಿದ್ದರು. ಹರಿದಾಸರು ತಿಳಿಸದ ವಿಷಯವೇ ಇಲ್ಲ. ಸಾಮಾನ್ಯರು ಓದಲಾಗದಂಥ ಭಾಗವತ ಪುರಾಣಗಳನ್ನು ಸರಳ ಭಾಷೆಯಲ್ಲಿ ಹಾಡುತ್ತಿದ್ದರು. ನಮಗೆ ಆ ಕಾಲದಲ್ಲಿ ಬಳಕೆಯಲ್ಲಿದ್ದ ರಾಗಗಳ ಹೆಸರು ತಿಳಿಯಲು ದಾಸರ ಪದಗಳೇ ಸಾಕ್ಷಿ. ಕೆಲವು ಪ್ರಕಟಿತ ಹರಿದಾಸರ ಪುಸ್ತಕಗಳಲ್ಲಿ ಕಾಂಭೋಜಿ, ಸೌರಾಷ್ಟ್ರ, ಸುರಟಿ, ಮುಖಾಲಿ, ಆನಂದ ಭೈರವಿ, ಕಲ್ಯಾಣಿ ಹೀಗೆ ಹಲವಾರು ಉಲ್ಲೇಖನಗಳು ಉಂಟು. ಪುರಂದರದಾಸರ ಒಂದು ಕೃತಿಯಲ್ಲಿ ಹೀಗೆ ಹೇಳಿದ್ದಾರೆ. ಅಂಗನೆಯದೆಲ್ಲದೆರೆದು ಚಪ್ಪಾಡಿ ಕುದ ದಿವ್ಯ ಮಂಗಳ ನಾಮವ ಪಾಡಿ ರಂಗನ ಕುಣಿದುವರು ಪಾಡಿ ಪದವಿ ಭೈರವಿ ಸಾರಂಗ ಜಯಶಿ ಕುಂದ ಪ್ರಿಯ ಕುರುತರಿ ಕಲ್ಯಾಣಿ ರಾಗಲಿ ಕಂದ ನಂದದಲ್ಲಿ
ಮಲ್ಹಾರಿ, ಭೈರವಿ, ಮುಂಡಕ್ರಿಯ, ಈಗ ನಮಗೆ ಅದರ ಒಂದು ಪರಿಚಯ ಆಗುತ್ತೆ. ಹರಿದಾಸರು ಹಾಡುತ್ತಿದ್ದ ಈ ರಾಗಗಳ ಕಚೇರಿಗಳು ಇಂದಿಗೂ ಬಳಕೆಯಲ್ಲಿದ್ದು ಆ ದಾಸರ ಕೃತಿಗಳನ್ನು ಹೀಗೆ ಹಾಡುತ್ತಿದ್ದರೆಂದು ಹೇಳಲು ನಮಗೆ ಸಾಧ್ಯವಿಲ್ಲ. ಕೇವಲ ರಾಗದ ಕಚೇರಿದ್ದು ಸ್ವರಪ್ರಸ್ತಾರವಿಲ್ಲದ ಕಾರಣ ದಾಸರು ಕೇವಲ ತಮ್ಮ ಪದಗಳನ್ನು ಹಾಡುತ್ತಾ ಹೋಗುತ್ತಿದ್ದರು. ಯಾವುದನ್ನೂ ಕುಳಿತು ಸಂಗೀತಕ್ಕಾಗಿ ಅವರು ರಚಿಸಿದವರಲ್ಲ. ಅವರಿಗೆ ಸಂಗೀತ ಮನೋರಂಜನೆಯಾಗಿರಲಿಲ್ಲ, ಅದು ಕೇವಲ ಒಂದು ಮಾಧ್ಯಮವಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಕನ್ನಡದಲ್ಲಿ ಕೃತಿಗಳಿಲ್ಲ, ಕನ್ನಡ ಕೃತಿಗಳಿಲ್ಲದೆ ಕಚೇರಿ ನೀಡಲಾಗದು ಎಂಬೆಲ್ಲ ಭಾವನೆಗಳನ್ನು ದೂರ ಮಾಡಲು ದಾಸ ಸಾಹಿತ್ಯ ಒಂದು ಮಹಾ ಸಂಪತ್ತಾಗಿದೆ. ಇದನ್ನು ಎಲ್ಲರೂ ಅನುಮೋದಿಸ್ತೀರಾ ಅಂತ ಅಂದ್ಕೊಳ್ತೀನಿ. ದಾಸ ಸಾಹಿತ್ಯವನ್ನು ನಾವು ಯಾವುದೇ ಪ್ರಾಕಾರದಲ್ಲಿ ಬೇಕಾದರೂ ಬಳಸಿಕೊಳ್ಳುವಂಥ ಒಂದು ವ್ಯಾಪ್ತಿ ನಮಗೆ ಉಂಟು. ಏಕೆಂದರೆ ಅದರಲ್ಲಿ ಪಲ್ಲವಿ, ಚರಣಗಳು, ಅನುಪಲ್ಲಿ ಹೀಗೆ ಬೇರೆ ಬೇರೆ ಅಂಶಗಳೆಲ್ಲ ಅದರಲ್ಲಿ ಕೂಡಿರೋದ್ರಿಂದ ಒಬ್ಬ ಸಂಗೀತಗಾರರು ಅವರ ಮನೋಧರ್ಮಕ್ಕೆ ತಕ್ಕಂತೆ ಅದನ್ನು ಅವರು ಅದನ್ನು ಮಾರ್ಪಾಡು ಮಾಡ್ಕೋಬಹುದು. ಈ ರೀತಿಯಲ್ಲಿ ಹಲವಾರು ನೃತ್ಯ ಸಂಯೋಜಕರು ಇವರೆಲ್ಲರೂ ಇತ್ತೀಚಿನ ದಿನಗಳಲ್ಲಿ ಕನ್ನಡದಲ್ಲಿ ವರ್ಣಗಳು ಬೇಕು, ಕನ್ನಡದಲ್ಲಿ ಜಿಲ್ಲಾನ ಬೇಕು ಹೀಗೆಲ್ಲ ಇರೋದ್ರಿಂದ ಕನ್ನಡದ ಒಂದು ವರ್ಣದ ಮಟ್ಟಿನಲ್ಲಿ ವಿಜಯದಾಸರ ಒಂದು ಹರಿದಾಸ ಪದವನ್ನು ನಾಲ್ಕು ರೀತಿ ರಾಗದಲ್ಲಿ ಒಂದು ವರ್ಣದ ರೂಪಿನಲ್ಲಿ ಈಗ ಕೇಳೋಣ. ಮಾಡಿ
ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ಸಾಹಿತ್ಯ ರಚನೆ ಮಾಡಿದ್ರಾ ಅಂತ ಕೇಳಿದಾಗ, ಇರೋ ಇಷ್ಟು ಸಾಹಿತ್ಯ ರಚನೆಗೆ ನಾವು ಒಂದು ಸಂಗೀತದ ರೂಪವನ್ನು ಕೊಟ್ಟು 10 ಜನ ಕೇಳಿ ಆನಂದಿಸಿದ್ರೆ ಸಾಕಾಗಿದೆ, ನಾವು ಸಾಹಿತ್ಯ ಬರೆಯೋ ಅವಶ್ಯಕತೆ ಇಲ್ಲ. ಇದೇ ದಿಕ್ಕಿನಲ್ಲಿ ಒಂದು ಕೃತಿಯನ್ನ, ಒಂದು ಕೃತಿಯ ಚೌಕಟ್ಟಿನಲ್ಲಿ ಕೆಲವರು ಹೇಳಿರುವ ಮಾತು ಕೇಳಿದ್ದೀನಿ. ದಾಸರಪತಿ ಚಿಕ್ಕಸ್ವರ ಯಾಕೆ ಬೇಕು? ಇದು ಯಾರು ಏನು ಹೇಳಿಲ್ಲ. ಚಿಕ್ಕಸ್ವರ ಹಾಡಬಾರ್ದು ಅಂತ ಹೇಳಿಲ್ಲ. ಎಷ್ಟೋ ತ್ಯಾಗರಾಜರ ಕೃತಿಗಳಲ್ಲಿ ನಾವು ಚಿಕ್ಕಸ್ವರಗಳನ್ನು ಕೇಳಿದ್ವಿ, ತ್ಯಾಗರಾಜರು ಕೂತ್ಕೊಂಡು ಚಿಕ್ಕಸ್ವರ ಮಾಡಿದ್ರು ಅನ್ನೋ ಅಭಿಪ್ರಾಯ ಅಲ್ಲ. ಇಂಥ ಆ ಕೃತಿಯ ಒಂದು ಓಟ, ಆ ಕೃತಿಯ ಭಾವವನ್ನು ಅನುಸರಿಸಿ ಅದಕ್ಕೆ ಚಿಕ್ಕಸ್ವರದ ಸೊಬಗು ಸೇರಿದ್ರೆ ಇನ್ನೂ ಆ ಕೃತಿನ ಹೆಚ್ಚಾಗಿರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ವ್ಯಾಸರಾಯರು ಪ್ರಾಣದೇವರನ್ನ ಕುರಿತಂಥ ಒಂದು ಕೃತಿ. ಕೇವಲ ಒಂದು ಚರಣವನ್ನು ಮಾತ್ರ ಆ ಚಿಕ್ಕೇಶ್ವರಿಗೆ ಬರ್ತಕ್ಕಂಥ ಒಂದು ಸಂಭವವನ್ನ ಜನರಂಜನೆ ಆಗ್ತದೆ. ಆ
ಹರಿದಾಸರ ಪದಗಳನ್ನು ಹಾಡಲು ಇದೇ ರಾಗವನ್ನು ಬಳಸಬೇಕೆಂಬ ನಿಬಂಧನೆ ಹಿಂದಿನ ಕಾಲದಿಂದಲೂ ಬಂದಿಲ್ಲ. ಆಯಾ ಕಾಲದಲ್ಲಿ ಪ್ರಚಲಿತದಲ್ಲಿದ್ದ ಪರಂಪರಾಗತವಾಗಿ ಬಂದಿರತಕ್ಕಂತಹ ವಸ್ತುಗಳನ್ನು ಇಂದಿಗೂ ಹಾಡುತ್ತಿದ್ದೇವೆ. ಉದಾಹರಣೆಗೆ ಸಕಲ ಗ್ರಹ ಬದಲಿನೆ, ಓಡಿ ಬಾಡಯ್ಯ, ಹೋಗದಿರಲು ರಂಗ, ದಾಸನ ಮಾಡಿಕೋಯನ್ನ, ಹೀಗೆ ಹತ್ತೇ ಇಪ್ಪತ್ತೇ ಅದನ್ನು ನಾವು ಸಂಖ್ಯೆಯಲ್ಲಿ ಇಡೋಕ್ಕೆ ಸಾಧ್ಯವೇ ಇಲ್ಲ. ಆ ಮಟ್ಟುಗಳು ಇಂದಿಗೂ ಮುಂದೆ ಎಂದಿಗೂ ಇದ್ದೇ ಇರುತ್ತೆ. ಒಂದೇ ಒಂದು ದಿನ ಆದರೆ ನಾವು ದಾಸರ ಪದಗಳನ್ನ ನಾವು ಸ್ವರ ಸಂಯೋಜಿಸಬೇಕಾದ್ರೆ ಅದರ ಭಾವನೆ ಅದು ಹೇಗಿದೆ ಅಂತ ಅರಿತು ಅದಕ್ಕೆ ರಾಗ ಸಂಯೋಜನೆ ಮಾಡಿದ್ರೆ ಅದು ಪೋಷಕ ಪೂರಕವಾಗಿರುತ್ತೆ ಎಂಬ ನಂಬಿಕೆ. ಕಾಲ ಬದಲಾದಂತೆ ವಿದ್ವಾಂಸರ ಚಿಂತನೆ ಹೆಚ್ಚಿದಂತೆ ಸಂಶೋಧನೆಗಳನ್ನು ನಡೆಸಿ ಹೊಸದಾಗಿ ದೊರೆತ ದೇವರ ನಾಮಗಳನ್ನು ಅವರ ಮನೋಧರ್ಮದಂತೆ ಶಾಸ್ತ್ರೀಯತೆಯನ್ನು ಬಿಡದೆ ಹಾಡುವುದು ಈಗ ಬಳಕೆಯಲ್ಲಿದೆ. ಉದಾಹರಣೆಗೆ ಶ್ಯಾಮಸುಂದರ ವಿಠಲ ಅಂತ ಇವರು ಸುಮಾರು ಜನಕ್ಕೆ ಪರಿಚಯವೇ ಇರುತ್ತಿಲ್ಲ. ಇಂತಹ ಅವರ ಒಂದು ಕೃತಿಯನ್ನು ಒಂದು ವಿಳಂಬ ಕಾಲದ ಕೃತಿಯ ರೂಪದಲ್ಲಿ ಹಾಡಿದಾಗ ಅದರ ಪ್ರಭಾವವನ್ನು ನಾವು ನೋಡೋಣ. ರಾಗ ವಾಗಧೀಶ್ವರಿ. ಪಾಣಿ
ಅನುಭವದಲ್ಲಿ ಅನುಭವದಲ್ಲಿ ನಮ್ಮ ವೀಕ್ಷಕರ ಪದ್ಧತಿಯಲ್ಲಿ ಬಂದಂತಹ ಮಧ್ಯಮ ಕಾಲದ ಸಾಹಿತ್ಯ ಅಭಿಪ್ರಾಯ ಎಲ್ಲವನ್ನೂ ನಾವು ಯಾವುದೇ ನಾವು ಆಲೋಚನೆ ಈ ಕೃತಿಯನ್ನು ಹೀಗೆ ಮಾಡಬೇಕು ಅಂದ್ರೆ ಆ ಕೃತಿಗೆ ನಮ್ಮ ಭಾವನೆಗೆ ಅದನ್ನ ಅಳವಡಿಸಿಕೊಳ್ಳುವಂತಹ ಶಕ್ತಿ ದಾಸ ಸಾಹಿತ್ಯ ಮುಂದಕ್ಕೆ ಇರೋದು ಅಂತ ನನ್ನ ಅಭಿಪ್ರಾಯ. ಹರಿದಾಸರ ಕೃತಿಗಳನ್ನು ನಾವು ಯಾವ ಪ್ರಾಕಾರದಲ್ಲೂ ಹಾಡಬಹುದು ಅಂತ ನಾನು ಹೇಳ್ತಾನೆ ಇದ್ದೀನಿ. ಭಜನೆ ಅಂದರೆ ಈಗಾಗಲೇ ನಮ್ಮ ದೇಶದಲ್ಲಿ ನೂರಾರು ಸಾವಿರಾರು ಭಜನೆ ಮಂಡಳಿಗಳಿವೆ. ಅವರು ಭಜನೆಯನ್ನು ಮಾಡುವಾಗ ಅವರಿಗೆ ಕೇವಲ ಭಕ್ತಿಯೇ ಮುಖ್ಯ. ಇದೇ ಹಾಡನ್ನು ಅವರು ಭಜನೆ ಥರ ಹಾಡ್ಬೋದು. ಭಕ್ತಿ ಸಂಗೀತವಾಗಿ ಕೇವಲ ನಾವು ಎಲ್ಲೋ ಒಂದು ಕಡೆ ಹಾಡಬೇಕಂದ್ರೆ ಭಕ್ತಿ ಸಂಗೀತವಾಗಿ ಹಾಡ್ಕೋಬೋದು. ಶಾಸ್ತ್ರೀಯ ಮಟ್ಟು ಈಗ ನಾನು ನಾವು ಏನು ಹಾಡಿದ್ವಿ ಆ ನಿಟ್ಟಿನಲ್ಲಿ ಹಾಡ್ಬೋದು. ಶಾಸ್ತ್ರೀಯ ಸಂಗೀತದ ಜೊತೆಗೆ ನಾವು ಹರಿದಾಸರ ಉಗಾಭೋಗಗಳನ್ನು ಇತ್ತೀಚಿನ ದಿನಗಳಲ್ಲಿ ಈ ಉಗಾಭೋಗಗಳನ್ನು ನಾವು ಕೆಲವು ನೃತ್ಯ ಸಂಯೋಜಕರು ತಮ್ಮ ಜಿಲ್ಲಾಗಳಲ್ಲಿ ಅವರ ಉಗಾಭೋಗಗಳ ಸಾಹಿತ್ಯವನ್ನು ಆರಿಸಿಕೊಂಡು ಅದನ್ನು ನೃತ್ಯವಕ್ಕೆ ಸಂಯೋಜಿಸಿಕೊಂಡಿದ್ದಾರೆ. ಅದರ ಬಗ್ಗೆ ಒಂದು ಕೃತಿಯನ್ನು ನಾವು ಕೊನೆಯಲ್ಲಿ ಕೇಳೋಣ. ದಾಸರ ಪದಗಳಿಂದ ನಮಗೆ ಆ ಕಾಲದಿಂದ ಬಳಕೆಯಲ್ಲಿದ್ದ ತಾಳಗಳ ಉಲ್ಲೇಖಗಳು ದೊರೆಯುತ್ತದೆ. ತ್ರಿವಳೆ, ಅಕ, ಧ್ರುವ, ಆದಿ ಹೀಗೆ ಉಲ್ಲೇಖಗಳಿದ್ದು ಸಪ್ತತಾಳಾಲಂಕಾರಗಳ ಪರಿಕಲ್ಪನೆ ನಮೂನೆ ಅವರಲ್ಲಿದೆ. ಹಾಗೂ ಛಾಪು ತಾಳಗಳ ಬಳಕೆ ಬಹಳವಾಗಿ ಅದು ಪ್ರಖ್ಯಾತಿಗೆ ಬರಬೇಕಾದ್ರೆ ದಾಸರ ಪದಗಳೇ ಕಾರಣ. ಅದರಲ್ಲೂ ಕೆಲವು ತತ್ವ ಪದಗಳು ಮತ್ತು ಸ್ತುತಿಗಳು ಇವೆಲ್ಲವನ್ನು ಅವರು ಏಕಕಾಲದಲ್ಲಿ ಹಾಡ್ತಾಯಿದ್ರು. ದೇವತೆಗಳೇ ಇಲ್ಲ,
ನಾವು ಎಲ್ಲಿ ಯಾವ ಸಮಯದಲ್ಲಿ ಯಾವ ದೇವರ ಸ್ತುತಿ ಹಾಡಬೇಕೆಂದಲ್ಲಿ ಮೊಟ್ಟ ಮೊದಲು ಸಿಗುವುದು ದಾಸರ ಕೃತಿಗಳಲ್ಲಿ ಮಾತ್ರ. ಈ ನಿಟ್ಟಿನಲ್ಲಿ ನಾವು ಯಾವುದೇ ತೀರ್ಥಯಾತ್ರೆ ಮಾಡದೆ ಆ ತೀರ್ಥಯಾತ್ರೆಯ ಸ್ಥಳದ ವಿಷಯ ಅಲ್ಲಿನ ಮಹಿಮೆಯನ್ನು ನಾವು ಪಡ್ಕೋಬಹುದು. ಹರಿದಾಸರಿಗೆ ಕ್ಷೇತ್ರ ಪಠನೆ ತೀರ್ಥ ಸ್ನಾನಗಳು ಮುಖ್ಯವಾಗಿದ್ದು ಅಲ್ಲಿನ ದೇವರ ಒಲುಮೆ ಅಲ್ಲಿನ ಪುರಾಣ ಪ್ರಸಂಗಗಳು ಮೇಲಾಗಿ ಕ್ಷೇತ್ರದಲ್ಲಿ ತಿರುಗಾಡುವಾಗ ಭಕ್ತರ ಸಂಪರ್ಕವಾಗಿ ಅವರು ನಾನಾ ವಿಷಯಗಳು ಹೊರಹೊಮ್ಮಿತ್ತು. ಈ ನಿಟ್ಟಿನಲ್ಲಿ ರಂಗವಿಠಲರ ಒಂದು ರಚನೆ, ಅವರು ಶ್ರೀರಂಗಕ್ಕೆ ಹೋಗಿದ್ದಾಗ ರಂಗನಾಥನನ್ನು ಕಂಡದ್ದು, ಮತ್ತು ಕನಕದಾಸರು ಶ್ರೀರಂಗಪಟ್ಟಣಕ್ಕೆ ಬಂದಾಗ, ಮತ್ತು ಕಣ್ಣಾರೆ ಕಂಡೆನ ಅಚ್ಯುತನ ಅದು ಕಂಚಿಯಲ್ಲಿ ಕೊಂದದಾಸ, ಹೀಗೆ ನಮಗೆ ಎಲ್ಲ ವಿಷಯಗಳು ಸಿಗುತ್ತೆ, ಕೇವಲ ಒಂದು ತುಣುಕನ್ನು ಮಾತ್ರ. ಈ ಕೃತಿಯಲ್ಲೂ ನಾವು ಅತೀತದಲ್ಲಿ ಶುರುವಾಗತಕ್ಕಂಥ ಭಾವನೆ ಆ ಸೌಂದರ್ಯವನ್ನು ನೋಡಬಹುದು. ರಂಗನಾಥನ ನೋಡುವ ಪ್ರಾಣಿ, ರಂಗನಾಥನ ನೋಡುವ ಪ್ರಾಣಿ, ಶ್ರೀರಂಗದ ಹಾಡುವುದು ಧ್ರುವ ಮಠ್ಯ ರೂಪಕ ಗಂಟೆ ಮಠ್ಯ
ಹೀಗೆ ಎಲ್ಲ ಸಪ್ತತಾಳಗಳ ಉಲ್ಲೇಖನವಾಗಿದೆ. ಶ್ರೀಪಾದರಾಯರು ಸುಳಾದಿಗಳನ್ನು ರಚಿಸುವವರಲ್ಲಿ ಮೊಟ್ಟ ಮೊದಲಿಗರು. ನಂತರ ವ್ಯಾಸರಾಯರು, ಪುರಂದರರು, ವಿಜಯದಾಸರು ಸಾವಿರಾರು ಸುಳಾದಿಗಳನ್ನು ರಚಿಸಿದ್ದಾರೆಂದು ತಿಳಿದು ಬಂದಿದೆ. ಆ ಕಾಲದಲ್ಲಿ ತುಳುಜನು ತನ್ನ ಸಂಗೀತ ಸಾರಾಮೃತದಲ್ಲಿ ಪುರಂದರದಾಸರ ಸುಳಾದಿ ಹಸುಗಳ ಕರೆವಧ್ವನಿ ಇದನ್ನು ಹಾಡುತ್ತಿದ್ದುದಾಗಿ ತಿಳಿಸಿದ್ದಾನೆ. ಇಲ್ಲಿ ಒಂದು ಸುಳಾದಿ ಪುರಂದರದಾಸರು ತಮ್ಮ ಗುರುಗಳನ್ನು ಹಾಡತಕ್ಕಂಥ ಒಂದು ಉಲ್ಲೇಖವಿದೆ. ಅದರಲ್ಲಿ ರಾಗದ ನಿರೂಪಣೆ ಇಲ್ಲ, ಅದು ಹೀಗಿರಬಹುದು ಅನ್ನೋ ಒಂದು ಒಂದು ಇಮ್ಯಾಜಿನೇಷನ್ ಅಂತ ಹೇಳ್ತೀವಿ, ಅದನ್ನು ಅಂದ್ಕೊಂಡು ಅದರಲ್ಲಿ ಮಟ್ಟತಾಳದ ಉಲ್ಲೇಖ ಇದೆ. ಈ ಸುಳಾದಿಗಳನ್ನ ಹಾಡೋದ್ರಲ್ಲಿ ನನಗೆ ಬಹುಶಃ ಒಂದು 25-30 ವರ್ಷಗಳ ಕೆಳಗೆ ಗಾನಕಲಾ ಪರಿಷತ್ತಿನಲ್ಲಿ ಆ ಸುಳಾದಿಗಳ ಬಗ್ಗೆ ತಿರುಮಲೆ ಸಹೋದರಿಯರು ಕೆಲವು ಹಾಡಿದ್ದು ನನಗೆ ಗೊತ್ತಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾನು ಕೇಳಿಲ್ಲ. ಆಕಾಶವಾಣಿಯಲ್ಲಿ ಈ ಬಗ್ಗೆ ಒಂದು ಆರ್ಕೀವ್ಸ್ನಲ್ಲಿ ಅದು ಇದೆ ಅಂತ ಕೇಳಿದ್ದೀವಿ. ಒಂದು ಸಣ್ಣ ಸುಳಾದಿಯನ್ನ ಮದಹರಿ ರಾಗದಲ್ಲಿ ಶರಣರ ವಚನಗಳಿಗೂ ಉತ್ತರಾದಿ ಶೈಲಿಯ ಖ್ಯಾಲ್ ಹಾಗೂ ಠಾಯಿಗಳಿಗೂ ಕಾವ್ಯ ಗಾಯನವಾದ ಗಮಕಕ್ಕೂ ಹೋಲಿಸುತ್ತಾರೆ. ಹಿಂದೆ ಇವುಗಳನ್ನು ತಾಳಸಹಿತವಾಗಿ ನಿಬದ್ಧವಾಗಿ ಹಾಡುತ್ತಿದ್ದರೆಂದು ತಿಳಿದು ಬರುತ್ತದೆ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ, ತಂಬೂರಿ ಮೀಚಿದವ, ಇಂದಿನ ದಿನವೇ ಶುಭ ದಿನವು, ಹೀಗೆ ಇದೆಲ್ಲ ಇಂದಿಗೂ ತಾಳಬದ್ಧವಾಗಿ ಹಾಡುವುದನ್ನು ನಾವು ಕೇಳುತ್ತಿದ್ದೇವೆ. ಇತ್ತೀಚಿನ ಅಭ್ಯಾಸದಲ್ಲಿ ನಾವು ಹಾಡುವ ಒಂದು ರಚನೆಗೆ ಹೊಂದುವಂತೆ ಉಗಾಭೋಗಗಳನ್ನು ಅದಕ್ಕೆ ಸೇರಿಸಿ ನಂತರ ನಾವು ಹಾಡುವ ಕೃತಿಗಳನ್ನು ಹಾಡುವುದು ಒಂದು ಪರಿಪಾಠವಾಗಿದೆ. ಉಗಾಭೋಗಗಳಲ್ಲಿ ಲಯವು ಆಂತರಿಕವಾಗಿ ಗುರುತಿಸಲ್ಪಡುತ್ತದೆ. ಒಂದು ಉಗಾಭೋಗದ ಜೊತೆಗೆ ಒಂದು ಕ್ಷೇತ್ರ ದರ್ಶನದ ಒಂದು ಕೃತಿಯನ್ನು ಇದು ರಾಗ ಭುಜಂಗಿಣಿಯಲ್ಲಿದೆ. ಈ ಕೃತಿಯಲ್ಲಿ ಪುರಂದರದಾಸರ ಚರಣ ಬಹುಶಃ ನಾನು ಕಂಡಂತೆ ಅತಿ ದೊಡ್ಡ ಚರಣಗಳಾಗಿದ್ದು ಆ ಚರಣಗಳನ್ನು ನಾನು ಮಧ್ಯಮ ಕಾಲ ಸಾಹಿತ್ಯ ಬರವಣಿಗೆ ಒಂದು ನಿರ್ಮಣೆಯನ್ನು ಮಾಡಿದ್ದೆ. ನವರತ್ನಗಳು ನವರತ್ನಗಳು ಕಂಡ ಕಂಡಠಾವಿನಲ್ಲುಂಟೆ, ನವರತ್ನಗಳು ಕಂಡ ಕಂಡಠಾವಿನಲ್ಲುಂಟೆ, ನವವಿಧ ಭಕ್ತಿಗಳು ಕಂಡ ಕಂಡಲ್ಲುಂಟೆ, ನವವಿಧ ಭಕ್ತಿಗಳು ಕಂಡ ಕಂಡಲುಂಟೆ, ದೇವಾ ನಿನ್ನ
ನನ್ನ ಭಕ್ತಿ ಕಂಡರೆ ಬಾರರು ದೇವ, ನಿನ್ನ ಭಕ್ತಿ ಕಂಡರೆ ಬಾರದು ಕಲಿತರೆ ಬಾರದು, ಪುರಂದರ ವಿಠಲ ನಿನ್ನ ದಯವ ಕರಿ ಊರಿಗೆ
ಸಜ್ಜನರ ಸಂಘದವರು ಇಳಿಸಂದ ರಂಗ ವ್ಯರ್ಥವಲ್ಲವೇ? ಕಷ್ಟಪಟ್ಟರೂ ಇಲ್ಲ, ಕಳವಳಿಸಿದರೂ ಇಲ್ಲ, ನನ್ನಿಂದ ನಾನೇ ಜನಿಸಿ ಬಂದನೆ. ಹೀಗೆ ದಾಸರು ದೇವತಾ ಸ್ತುತಿಗಳಲ್ಲಿ ತಾರತಮ್ಯ ಸ್ತೋತ್ರ, ಗುರು, ಗಣಪತಿ, ಶೇಷ, ರುದ್ರ, ಸರಸ್ವತಿ, ಭಾರತಿ, ವಾಯು, ಪಾರ್ವತಿ, ಹರಿ ಮತ್ತೆ ದಶಾವತಾರ ಸ್ತುತಿಗಳಂತೂ ಅವರು ಉದಯ ರಾಗದಿಂದ ಹಿಡಿದು ಮಂಗಳವರೆಗೆ ಹಾಡಿದ್ದಾರೆ. ಒಂದೇ ಒಂದು ಇಲ್ಲಿ ಅಪರೂಪವಾಗಿ ಸಾಮಾನ್ಯವಾಗಿ ದಶಾವತಾರ ಕೃತಿಗಳು ಕೃಷ್ಣನ ಕುರಿತು ಹಾಡಿದಾಗಲೇ ಇದೆ. ಇಲ್ಲಿ ಒಂದು ಕೃತಿ ರಾಮನನ್ನ ಸ್ತೋತಿಸ್ತಾ ಇದ್ದಂತಹ ಒಂದು ದಶಾವತಾರ ಕೃತಿ. ಜಯತು ಕೋದಂಡ ರಾಮ, ಜಯತು ದಶರಥ ರಾಮ, ಜಯತು ಸೀತಾರಾಮ, ಜಯತು ರಘುರಾಮ, ಜಯತು ಜಯತು, ಜಯತು ಜಯತು. ಚರ್ಚೆ, ಶಬ್ದ ವಿಧಾನ, ವಿವಿಧ ರಸಗಳ ನಿರ್ವಹಣೆ, ನುಡಿಕಟ್ಟುಗಳು, ಗಾದೆಗಳು, ಸಂಭಾಷಣೆಗಳ ಮಾದರಿ, ಪ್ರಚಾರ ಇತ್ಯಾದಿ. ನಾವು ಎಷ್ಟು ಬಾರಿ ದಾಸರ ಪದಗಳನ್ನು ಕೇಳಿದರೂ ಅದನ್ನು ಹಾಡಿದರೂ ಅದು ಹೊಸದಾಗಿಯೇ ಇರುತ್ತದೆ. ಶಾಸ್ತ್ರದ ಪ್ರಮೇಯ, ಸಂಗೀತದ ಲಕ್ಷಣ, ಸಾಹಿತ್ಯದ ಸಿದ್ಧಿಯನ್ನು ಒಟ್ಟಿಗೆ ಸಾಗಿಸಿ ಸಂಗೀತದ ಜಗತ್ತಿಗೆ ವೈವಿಧ್ಯ ಜೀವ ತುಂಬಿದವರು. ಇಷ್ಟು ವೈವಿಧ್ಯಮಯ, ವಿಚಾರವಂತ, ಸಾರ್ಥಕತೆಯ ರಚನೆಗಳು ಯಾವ ಭಾಷೆಯಲ್ಲೂ ನಮಗೆ ಒಂದೇ ಪಂಥದಿಂದ ಸಿಗಲಾರದು ಎಂಬುದು ನನ್ನ ಅಭಿಪ್ರಾಯ. ಈ ನಿಟ್ಟಿನಲ್ಲಿ ನನಗೆ ಒಂದು ಚಿಂತನೆ ಮಾಡಲು ಒಂದು ಸದಾವಕಾಶವನ್ನು ಕೊಟ್ಟು ಈ ಮುಂದೆ ನಿಮ್ಮೆಲ್ಲರ ಮುಂದೆ ಒಂದು ಸಣ್ಣ ಪ್ರಾತ್ಯಕ್ಷಿಕೆಯನ್ನು ಕೊಡಲು ಆಗ ಮಾಡಿಕೊಟ್ಟಂತಹ ನನ್ನ ಆಪ್ತ ಗೆಳೆಯರಾದ ಶ್ರೀ ಎಚ್ ಎಸ್ ಸುಧೀಂದ್ರ ಅವರಿಗೆ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇಂದು ಈ ಕಾರ್ಯಕ್ರಮದಲ್ಲಿ ಹಿರಿಯ ಕಲಾವಿದರೆಲ್ಲರೂ ಇಲ್ಲಿ ಉಪಸ್ಥಿತರಿದ್ದೀರಿ. ಹಿರಿಯ ಕಲಾವಿದರೆಲ್ಲರ ಹಿರಿಯ
ಸ್ತೋತ್ರಗಳೆಲ್ಲರ ಆಶೀರ್ವಾದವನ್ನ ಕೇಳ್ತಾ ನನ್ನ ಈ ಒಂದು ಭಾಷಣವನ್ನ ಇಂದು ಮುಕ್ತಾಯ ಹಂತಕ್ಕೆ ಬಂದಿದ್ದೇವೆ. ನನ್ನೊಟ್ಟಿಗೆ ಇಂದು ಹಾಡಿದಂತಹ ಉಷಾ ಅವರು ಹಾಗೂ ರೇಖಾ ಪ್ರಸಾದ್ ಅವರಿಗೆ ನನ್ನ ಪುನೀತ್ರ ಭಾಸ್ಕರ್ ಅವರಿಗೆ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಶ್ರೀನಿವಾಸ್, ಥ್ಯಾಂಕ್ ಯು ವೆರಿ ಮಚ್ ಶ್ರೀನಿವಾಸ್. ಶ್ರೀನಿವಾಸ್ ಅವ್ರ ಬಗ್ಗೆ ಇನ್ನೂ ಎರಡು ಮೂರು ಮಾತು ಜ್ಞಾಪಕ ಬಂತು ಹೇಳಿಲ್ಲ. ಅವರು ಕೇಂದ್ರೀಯ ವಿದ್ಯಾಲಯದಲ್ಲಿ ಲೆಕ್ಚರ್ ಆಗಿದ್ದಾರೆ, ಮತ್ತು ಅವ್ರು ಇವಾಗ ರೀಸೆಂಟಾಗಿ ವಿಎನ್ಎಸ್ ಅವ್ರಿಗೆ ಅನಿಸುತ್ತೆ. ಹಾಗೆ ಎಲ್ಲ ತಾಳವಾದ್ಯಗಳನ್ನು ನುಡಿಸಬಲ್ಲ ಕಲಾವಿದರು ಚಾಂದಿ. ನಾವು ಶ್ರೀನಿವಾಸನ ಚಾಂದಿ ಚಾಂದಿ ಅಂತ ಕರೆದೋಡಿ ಅದು ಸದಿಗೆ ಇರೋರಿಗೆ ನಮಗೆ ಶ್ರೀನಿವಾಸ ಅಂತ ಬರೋದು ಸ್ವಲ್ಪ ಕಷ್ಟ. ತಿರುಮಲೆ ಶ್ರೀನಿವಾಸ ಅವ್ರ ಬಗ್ಗೆ ಎರಡು ಮಾತಾಡಬೇಕು ಅಂತ ನಮ್ಮ ಗುರುಗಳಾದ ರಾಜಾರಾವ್ ಸರ್ನ ಕೇಳ್ಕೊಳ್ತೀನಿ. ಹರಿದಾಸರ ಪದಗಳನ್ನ, ಅನೇಕ ಹರಿದಾಸ ಪದಗಳಿಗೆ ಟ್ಯೂನ್ ಮಾಡಿ ಬಹಳ ದೊಡ್ಡ ದೊಡ್ಡ ಕಲಾವಿದರಿಗೆ ಚೆನ್ನೈನಲ್ಲಿ ಹೇಳಿಕೊಟ್ಟು ಪ್ರಾಪಗೇಟ್ ಮಾಡ್ತಾ ಇರೋರು ನಮ್ಮ ಗುರುಗಳು ರಾಜಾರಾವ್ಸರು. ಅವರಿಗೆ ಮಾತಾಡಬೇಕು ಅಂತ ಕೇಳ್ಕೊಳ್ಳಿ. ನಮಸ್ಕಾರ, ಹ್ಯಾಂಡ್ಸ್ ಆಫ್ ಟು. ಅವ್ರ ಬಗ್ಗೆ ನಾನೆಲ್ಲ ಕೇಳಿದ್ದೀನಿ, ಆದರೆ ಇಲ್ಲಿ ಪ್ರತ್ಯಕ್ಷ ನೇರಿನಲ್ಲಿದ್ದು ಕೇಳೋ ಒಂದು ಅನುಭವ ಅನ್ನೋದು ಬೆಳಿಗ್ಗೆ ತುಂಬ ಭಾಳ ಭಾಗ್ಯ. ಅವರು ಎಲ್ಲ ವಾದ್ಯದಲ್ಲಿಯೂ ಭಾಳ ಬಲಿಷ್ಠರು ಅಂತ ಸುಧೀಂದ್ರ ಹೇಳಿದರು. ಅದನ್ನು ಒಂದೊಂದು ಸಲ ಎಲ್ಲ ನೋಡಿಬಿಟ್ರೆ ಆಯಿತು, ಅವರಲ್ಲಿ ಇಲ್ಲಿ ಏನು ಮಾಡ್ತಾರೋ ಇಲ್ಲ. ಅದೆಲ್ಲ ಒಂದು ಆನಂದವಾದ ಒಂದು ವಿಷಯ. ಅದು ಒಂದು ಟ್ಯೂನ್ ಮಾಡಬೇಕು ಅಂದರೆ ಅದಕ್ಕೆ ಭಾಳ ಹೆಚ್ಚು ಕ್ವಾಲಿಫಿಕೇಶನ್, ಆಲ್ ಇನ್ ಒನ್ ತಾನೇ ಅದು. ಇದ್ದರೂ ಎಲ್ಲದರಲ್ಲಿ ಜ್ಞಾನ ಬರಬೇಕು, ಒಂದನಲ್ಲಿ ಜ್ಞಾನ ಬರೋದಕ್ಕೆ ಅವರವರು ಒಂದು ಜನ್ಮ ಸಾಕಲ್ಲ. ಅದು ಎಲ್ಲದರಲ್ಲಿ ಜ್ಞಾನ ಇದ್ದು ಅದು ಏನೋ ಒಂದು ಕೆಲಸ ಮಾಡಬೇಕು, ಅದು ರಾವೇ ರಮಕೆಯಿಂದ ಮಾಡಿಸ್ಕೊಡ್ತಾರೆ ಅಂದರೆ ಅದಕ್ಕೆ ಒಂದು ಪೂರ್ವ ಜನ್ಮ ಸುಕೃತ, ಅದೊಂದು ಅನುಗ್ರಹ, ಗುರುಗಳ ಆಶೀರ್ವಾದ. ಎಲ್ಲದಕ್ಕೂ ಗುರುಗಳ ಆಶೀರ್ವಾದ. ಭಗವಂತ ನೇರಿನಲ್ಲಿ ಬರೋದೇ ಅಲ್ಲ, ಅವನು ಎಲ್ಲಿ ಇರ್ತಾನೆ ಭಗವಂತ ಅಂತ ಹೇಳಿದರೆ, ನೀವು ಕೊಂಡಾಡಿದರೆ ಭಗವಂತ ಇಲ್ಲ ಅಂದರೆ ಸುಮ್ಮನೆ ಇರ್ತಾನೆ. ನಾವೆಲ್ಲ ಹುಟ್ಟಿರೋದೇ ಭಗವಂತನೇ ಇದ್ದರೆ ಏನು ಕಾಲಕ್ಷೇಪ ನಡೆಯೋದಿಲ್ಲ ಅಂತಲೇ ನಾವು ಹುಟ್ಟಿರೋದು. ಅಂದರೆ ಸುಮ್ಮನೆ ನೈವೇದ್ಯ ಮಾಡ್ತಾರೆ, ತಿನ್ನೋದಕ್ಕಾಗೋದಿಲ್ಲ. ಇದೇ ಒಂದು ಮಹಾಗಣಪತಿ 10 ಲೀಟ್ರ್ ಸುಂಡಲಿಟ್ಟರೆ 6 ಲೀಟ್ರ್ ಅದು ತಿಂದ್ಬಿಡೋದು, 4 ಲೀಟ್ರೇ ನಮ್ಗೆ ಬಾಕಿ ಇರೋದು. ಅಂದರೆ ಯಾವಾಗ ನೈವೇದ್ಯ ಮಾಡ್ತಾನೆ, ಅಯ್ಯೋ ಭಾಳ ದೊಡ್ಡ ಹೊಟ್ಟೆಪ್ಪ ಅದಕ್ಕೆ 10 ಲೀಟ್ರ್ ಎಲ್ಲ ಬೇಡ್ಕೋಬೇಡ, 3 ಮಾಡ್ಕೋ, ಮನೆಯಲ್ಲಿ ನಾವು 4 ಲೀಟ್ರ್ ಇಲ್ಲಿ ಮನೆಯಲ್ಲಿ ಮುಚ್ಚಿಟ್ಬಿಡೋಣ, 10 ತೊಗೊಂಡು ಹೋದ್ರೆ ಅರ್ಧಕ್ಕರ್ಧ ತಿಂದ್ಬಿಡ್ತಾನೆ ಮಹಾಗಣಪತಿ ಅಂತ ಗಣಪತಿಯೇ ಒಂಥರ ಆಗೋಗ್ಬಿಡ್ತದೆ. ಸೊ ಅದರಿಂದ ನಮ್ಮ ಜನ ಭಾಳ ಎಲ್ಲ ತುಂಬ ಬುದ್ಧಿವಂತರು, ಆ ಬುದ್ಧಿ ಕೊಟ್ಟಿರೋದು ಅವನೇ. ಆದರೆ ಅವನು ಸುಮ್ಮನೆ ಇದ್ಬಿಟ್ರೆ ಒಳ್ಳೆಯದು, ಆದ್ರಿಂದ ನೈವೇದ್ಯ ಮಾತ್ರ ಹಾರತಿ ಇದೆಲ್ಲ ಮಾಡೋದು ಅಷ್ಟೇ. ಆದರೆ ಅದು ಯಾವ ರೂಪಕವಾಗಿ ಬರ್ತದೆ ಅಂದರೆ ಅದು ಗುರು ರೂಪಕವಾಗಿ ನಮಗೆ ಬಂದು ಅದು ಅನುಗ್ರಹ ಮಾಡೋದು. ನಿಮಗೆ ಬಂತು ಹೋಗಪ್ಪ ಅಂತ ಗುರುಗಳು ಹೇಳಿದರೆ ಇವತ್ತು ಗುರುಗಳೇ ಅದು ಯಾವ ನೋ ಡೌಟ್. ನೋಡಿದರೆ ಗುರುಗಳು ನೋಡಿದರೆ ಅನಿಸೋದಿಲ್ಲ. ಆದರೆ ಈಗ ಎಲ್ಲರೂ ಕಂಪ್ಯೂಟ್ರು ಸೈನ್ಸು ಚೆನ್ನಾಗಿ ಬೆಳೆದಿದೆ, ಆದರೆ ಅದು ಅದರಲ್ಲಿ ಶುದ್ಧ ದೈವತ ಕಡಿಮೆ ಇದೆ. ಹಾಡಬೇಕು ಭೈರವಿನಲ್ಲಿ ಅಂದರೆ ಶುದ್ಧ ದೈವತ ಸ್ವಲ್ಪ ಆಚೆ ಕಡೆ ಸ್ವಲ್ಪ ಕಡೆ ಹೀಗೆ ಒಂದು ಮಾರ್ಕ್ ಹಾಕ್ಬೋದು. ಅದು ಹೇಗೆ ಹಿಡಿದು ತೋರಿಸೋದು, ಅದು ಹೋಗಿ ಹೇಗೆ ಕೂಡಬೇಕು, ಅದು ಕೂತು ಗುರುಗಳ ಹತ್ರ ಕಳೆದ್ರೆ ಅದು ದೈವತ ಕಡಿಮೆ ಹಿಡಿಯೋದು, ಆ ಸ್ವಲ್ಪ ಹೆಚ್ಚಾಗಿದೆ ಇನ್ನೂ ಕಡಿಮೆ ಮಾಡುವ ಅಂತ ಅವ್ರು ಹೇಳಬೇಕು. ಸರಿ ಇದೆ ಹರ್ಸಳ ಹೇಳಿ ತೋರಿಸ್ಬೇಕು. ಅದು ಇಲ್ಲದೆ ಗುರುಗಳೆಲ್ಲ ಬೇಡ ಸರ್, ನಮ್ಮೂರಿನಲ್ಲಿ ಕೂಡ ಒಂದು ಕಲಾವಿದರಿದ್ದಾರೆ, ಅದು ಹೆಸರು ಕೂಡ ಹೇಳ್ಬೋದು. ಯಾರಾದರೆ ಸರಿ ಇದ್ದರೆ ಸರಿ ಇದೆ ಅಂತ ಹೇಳಬೇಕು, ಇಲ್ಲ ಅಂದರೆ ಹುಚ್ಚ ಅಂತ ಹೇಳಬೇಕು. ಅದು ಕಲಾವಿದನ ಇದ್ದರೂ ಅವನಿಗೆ ಅಪ್ಪನ ಇದ್ದರೂ ತಿಮ್ಮಪ್ಪನ ಇದ್ದರೂ ಮೂತಪ್ಪನ ಇದ್ದರೂ ಯಾವನಿದ್ದರೂ ಕೆಲಸ ಆಗೋದಿಲ್ಲ. ಅದು ಗುರುಗಳೇ ಬೇಡ ಸರ್, ಎಲ್ಲ ಈ ಕಂಪ್ಯೂಟರ್ನಲ್ಲಿದೆ. ಕಂಪ್ಯೂಟರ್ ಹೇಗೆ ಬಂತು, ಅದು ಗುರುಗಳು ಒಬ್ಬರೊಬ್ಬನಿಗೆ ಹೇಳಿಕೊಟ್ಟು ಅವನಿಗೆ ವಿಪರೀತ ಜ್ಞಾನ ಬಂದು ಸೈನ್ಸ್ ಕಂಡಿಡಿದು, ಅದು ಗುರುಗಳೇ ಅಲ್ಲೇ ಬಂದಿರೋದು, ಇದು ಅವನಿಗೆ ಗೊತ್ತಿಲ್ಲ. ಅದರಿಂದ ಕಂಪ್ಯೂಟರ್ನಲ್ಲಿ ಇದೆ ಇದೆಲ್ಲ, ಅಲ್ಲಿ ಸಾಹಿತ್ಯ ಪಾಠ ಮಾಡಿದರೆ ಸಾಕು, ಗುರುಗಳೇ ಬೇಡ. ಇದರಲ್ಲಿ ನೋಡಿ ನೊಟೇಶನ್ ಮಾಡ್ಬೋದು,
ಅಂತ. ಅದೆಲ್ಲ ಆಗೋದಿಲ್ಲ, ನಮ್ಮ ಸಂಗೀತಕ್ಕೆ ಆಗೋದಿಲ್ಲ. ಅದು ಮೃದಂಗ ಈ ನಮ್ಮ ಪರ್ಕುಷನ್ಲ ವೀಡಿಯೋ ಎತ್ತಿ ಸರಿ ತೊಂಬೆ ಹೆಂಗೆ ಹಾಕ್ಬೇಕು, ದಿನ ಸೌಂಡ್ ಹೆಂಗೆ ನಿಲ್ಲಬೇಕು ಅಂದರೆ ದಿನ ಇಲ್ಲಿ ನಿಲ್ಲಬೇಕು ಅಂತ ಬರೆಸಿಬಿಟ್ರೆ ಸಾಕು ಅಲ್ಲಿ ವೀಡಿಯೋನಲ್ಲಿ, ದಿನ ಯಾರು ಹಾಕ್ಸೋದು, ಹಾಗೆಲ್ಲ ಆಗೋದೇ ಅಲ್ಲ. ಅದರಿಂದ ಎಲ್ಲ ಗುರುಗಳು ಆಶೀರ್ವಾದ. ಅದೇ ಇದರ ಹಾಡಿನಲ್ಲಿ ಬರ್ತದಲ್ಲ ಇವತ್ತು ಹೈಲೈಟ್ ಏನು ಅಂದರೆ ಅವ್ರದ್ದು ಭಾಳ ಇದಕ್ಕೆ ವರ್ಕ್ ಮಾಡಿದ್ದಾರೆ, ಇದು ಇನ್ನೂ ತುಂಬ ಅವರು ಪ್ರಚಾರ ಮಾಡಬೇಕು ಅಂತ ನಾನು ಅವ್ರನ್ನ ತುಂಬ ಎಕ್ಸೈಟ್ಲಿ ನಾನು ಕೇಳ್ಕೊಂಡು ಯಾಕಂದರೆ ನಾವು ಕೇಳ್ತವ್ರಲ್ಲ ಅದರಿಂದ ಅದು ಏನು ಪರಿಶ್ರಮಗಳಿದೆ ಅನ್ನೋದು ನಮಗೆ ಗೊತ್ತಾಗ್ತದೆ, ಅಷ್ಟು ಅವರು ವರ್ಕ್ಮ್ಯಾನ್ಶಿಪ್ ಹಾಕಿದ್ದಾರೆ ಅದರಲ್ಲಿ. ನಾಟಕ ಕುರಿತು ಸಿಂಪಳಿ ಸೂಪರ್, ಅದು ತುಂಬ ವಿದ್ವಾಂಸರೆಲ್ಲ ಪ್ರಚಾರ ತುಂಬ ಚೆನ್ನಾಗಿದೆ. ಅದು ಸಾಹಿತ್ಯ ಕುರಿತ ಆ ಚಿಟ್ಟಸ್ವರಿಗಳು ತುಂಬ, ಆಮೇಲೆ ಜನರಂಜನಿ ಆ ವಿಜಯದಾಸರು ಏನವರಿಗೆ ತುಂಬ ಅಷ್ಟು ಅನುಗ್ರಹ ನಮ್ಮ ದಾಸರುಗಳು ಅಷ್ಟು ಒಂದು ದಾಸ ಸಾಹಿತ್ಯ ಪ್ರಾಜೆಕ್ಟ್ನಲ್ಲಿ ಅವರು ಅಷ್ಟು ವರ್ಕ್ ಮಾಡಿರೋದು ಭಾಳ ತುಂಬ ನಮಗೆಲ್ಲ ತುಂಬ ಚೆನ್ನಾಗಿದೆ, ಭಾಳ ಸಂತೋಷ. ಇಟ್ಸ್ ಎ ವೆರಿ ಗ್ರೇಟ್ ಸೂಪರ್ ಪ್ರೋಗ್ರಾಮ್. ಅದರಲ್ಲಿ ನೋ ಡೌಟ್ ಅವರಿಬ್ಬರು ತುಂಬ ವಾಯ್ಸ್ ತುಂಬ ಚೆನ್ನಾಗಿ ಸೇರ್ತದೆ ಅವರಿಗೆ. ನೀವು ಒಟ್ಟಿಗೆ ಹಾಡಿ ಚೆನ್ನಾಗಿದೆ ಕಚೇರಿ, ಎಷ್ಟೋ ಸಿಸ್ಟರ್ಸ್ ಇದ್ದಾರೆ ಅದರಲ್ಲಿ, ನೀವು ಸ್ಪೆಷಲ್ ಸಿಸ್ಟರ್ಸ್ ಆಗಿ ಬರ್ಬೋದು, ತುಂಬ ಚೆನ್ನಾಗಿ. ಇದೆಲ್ಲ ಬೀದಿ ಬೀದಿ ಆ ಬೀದಿ ಹೆಸರೆಲ್ಲ ಹಾಕ್ಕೊಂಡು ಸಿಸ್ಟರ್ಸ್ ಬಂದು ಬಂದುಬಿಟ್ಟಿದ್ದಾರೆ. ಆದರೆ ಸಂಗೀತ ಪಿತಾಮಗರ್ ಅಂತ ಹೇಳ್ತಾರೆ, ಡಪ್ಪಾನ್ ಗೊತ್ತಾರೆ, ಹೋ ಲಘೂ ಅಂತ ಹೀಗೆ ಹಾಡೋದು, ಅದು ನಾನು ಒಪ್ಪೋದಿಲ್ಲ ಯಾವಾಗಲೂ. ಸಂಗೀತ ಪಿತಾಮಗರು ಸಂಗೀತಕ್ಕೆ ಅವರೇ ಎಲ್ಲ ಮಾಡಿರೋದು ಅಂತ ನಾವು ತುಂಬ ಹೆಮ್ಮೆ ನಮಗೆ ಹೇಳ್ಕೊಳ್ತೇವೆ ಅಂತೆಲ್ಲ ಹೇಳ್ಕೊಂಡು ಅದನ್ನಲ್ಲಿ ಯಾವಾಗ ಆಗಿದ್ದರೆ ಅಲ್ಲ ಅವೆಲ್ಲ ನಮ್ಮ ಇದರಲ್ಲಿ ಪುರಂದ್ರದಾಸರ್ ಅಂತ ಹೇಳಿದರೆ ಬರ್ತದೆ. ನಾನು ನಮ್ಮ ಹರಿಹರನ್ ನಿಮಗೆ ನಿಜಾನೇ ಹೇಳ್ತೇನೆ, ನಾನೇನು ಸುಳ್ಳೆ ಹೇಳೋದಿಲ್ಲ. ಮೈಕ್ ಹಿಡಿದ್ರೆ ನಿಜ ಹೇಳಬೇಕು, ಯಾರು ಚೆಕ್ ಮಾಡಿದರೆ ಅದು ಕರೆಕ್ಟ್ ಇರಬೇಕು. ಅದು ಅವ್ರಿಗೆ ಸಂಬಂಧ ಆದವರ ಹೆಸರು ಹೇಳಿದ್ರಲ್ಲ ಅಂದರೆ ಅವ್ರನ್ನ ಕರ್ಕೊಂಡು ಬರಬೇಕು. ಹರಿಹರನ್ ನಮಗೆ ತುಂಬ ಫ್ರೆಂಡು, ಅವರೇನಂದ್ರೆ ಬಾಲಾಮಣಿ ಅವರಿಗೆಲ್ಲ ಸ್ವಂತ. ಒಂದ್ಸಲ ಕೇಳಿದ್ರು ಅವ್ರು ಸಿಂಗಾಪುರ್ನಲ್ಲಿ ಒಂದು ತುಂಬ ದೊಡ್ಡ ಪ್ರೋಗ್ರಾಮ್ ಆಗ್ತಾ ಇದೆ, ಅದರಲ್ಲಿ ಜಾಸ್ನಲ್ಲಿ ಪುರಂದ್ರದಾಸರು ಆಡ್ಬೋದಾ ಅಂತ. ಅಯ್ಯೋ ಅಯ್ಯೋ ನಾನು ಹೇಳಿದೆ, ಸರ್ ಹೇಳ್ಬೋದು ಇಲ್ಲ, ಅದರಲ್ಲಿ ನೀವು ದಾಸರು ಆಡಬೇಕು ಅಂತ ನಿಮಗೆ ಒಂದು ಬಂದದಲ್ಲ ಒಂದು ಅಭಿಮಾನ, ಅದಕ್ಕೆ ಭಾಳ ಸಂತೋಷ. ನಮಸ್ಕಾರ. ಅದು ಯಾಕೆ ಹಂಗೆ ಮಾಡಬೇಕು? ಇಲ್ಲಲ್ಲ, ನಮ್ಮ ಅಮ್ಮ ಹೇಳಿದ್ರು ಕನ್ನಡ ಯಾವ್ದಾದ್ರು ಆಡ್ಬೋದು ಅಂತ, ದಾಸರು ನೆನಪು ಬಂತು ಅಂತ. ಇದು ಪರವಾಗಿಲ್ಲ, ಅಷ್ಟು ದೊಡ್ಡ ಫೆಸ್ಟಿವಲ್ಲಿ ಪುರಂದ್ರದಾಸರನ್ನು ನಾಲ್ಕಲ್ಲ ಹಾಡಲಿ ಅವರು, ಪರವಾಗಿಲ್ಲ. ನಾನು ಒಂದು ಮಾಡಿದೆ ಲೈಟಾಗಿ ನಮ್ಮ ಮಗನಲ್ಲಿ ಗದ ಪದ ಹಂಗೆ ತಡ್ಕೊಂಡು ಏನೇನೋ ಅದೇ ಒಂದು ಈಗ ಮ್ಯೂಸಿಕ್ ಡೈರೆಕ್ಟರ್ಗಳು ಅದಾರಲ್ಲ, ಯಾರೋ ಕಂಡುಹಿಡಿಯೋದನ್ನು ಒಂದೇ ಒಂದು ಅಕ್ಷರ ಮಾತ್ರ ಚೇಂಜ್ ಮಾಡಿಬಿಟ್ರೆ ಅದು ಅವ್ರದ್ದು ಹಂಗೆ ಅಂತ ಹೇಳ್ಬಿಟ್ಟು ಎಲ್ಲ ಅದಲ್ಲಂದಲ್ಲೇ ಬರೋದು. ಒಂದು ಬೇಕಾದ್ರೆ ಚೇಂಜ್ ಮಾಡ್ಬೋದು, ಎಲ್ಲ ಹಳೆ ಕಾಲದಲ್ಲಿ ಎಲ್ಲ ಮಾಡಿ ಇಟ್ಟು ಹೋಗಿದ್ದಾರೆ ಅವ್ರು, ಇನ್ನೇ ಹೊಸದಾಗಿ ಮಾಡೋದಕ್ಕೆ ಯಾವುದಿಲ್ಲ. ಅದರಲ್ಲಿ ರೀಅಸೆಂಬ್ಲಿಂಗ್, ಇದನ್ನು ಎತ್ತಿಬಿಟ್ಟು ಅದನ್ನು ಇಟ್ಕೊಳ್ಳೋದು, ಅದನ್ನು ಬಿಟ್ಬಿಟ್ಟು ಇದನ್ನು ಇಟ್ಕೊಳ್ಳೋದು, ಅಷ್ಟೇ ಬೇಕಾದ್ರೆ ನಾವು ಮಾಡ್ಬೋದು. ಕಂಡಿಡಿದೆ ಅನ್ನೋದು ಈ ರಾಗ ಹೊಸ ಸರ್, ಅದೇ ಯಾರೋ ಒಬ್ರು ಕೇಳಿದ್ರು ಏನೇನೋ ಪ್ರಿಯ ನಾಟಕ ಪ್ರಿಯ ಏನೇನೋ ಪ್ರಿಯ ಅದೆ, ಒಬ್ರು ತಪ್ಪು ತಪ್ಪು ಹಾಡ್ತಾ ಇದ್ರು ನಾಟಕ ಪ್ರಿಯಾನ. ಅಲ್ಲಿ ಒಂದು ಆಡಿಯನ್ಸ್ನಲ್ಲಿ ಒಬ್ಬರು ಬಂದು ಅವ್ರಿಗೆ ಗೊತ್ತಾಗಿಲ್ಲ ಸರ್ ಇದೇನು ರಾಗ ಅಂತ ಕೇಳಿದ್ರು, ಅಯ್ಯ ಹನುಮಂತ ಪ್ರಿಯ ಅಯ್ಯ ಅದು ಅಂತ ನಾನು ಇದು ಹಾಡಿದವರು, ಇದು ನಿಜಾನೇ ಹೇಳ್ತಾ ಇದ್ದ, ಇದು ಹಾಡಿದವರು ಟಿ ಎಮ್ ಟಿ ಆಗ ನಾಟಕ ಪ್ರಿಯ ಅಷ್ಟು ಟಿ ಎಮ್ ಟಿ ಆಗ ಅದನ್ನು ಹಾಡ್ತಾ ಇದ್ರು, ಅವರಿಗೆ ಅಷ್ಟು ಫೇಮಸ್ ಇಲ್ಲ ಆಗ ನಾಟಕ ಪ್ರಿಯ. ಅದರಲ್ಲಿ ನಮ್ಮ ತಂಜಾವೂರು ಶಂಕರಯ್ಯರು ಬಂದು ಗೀತ ವಾದ್ಯ ನಟನ ನಟಗ ಪ್ರಿಯೇ ಅದು ಆಗ ಅವ್ರು ಮಾಡಿದ್ರು, ಅದು ಒಂದೇ ಸಾಹಿತ್ಯ. ಇದು ಫೇಮಸ್ ಆಗೋದಕ್ಕೆ ಅವ್ರು ಹಾಡ್ತಾ ಇದ್ದಾರೆ ಎಂ ಚಂದ್ರಶೇಖರ ಮೈಲಿ ವೆಲ್ಲೂರು ರಾಮಭದ್ರನ್ ಸರ್ ಮೃದಂಗ ಕೃಷ್ಣಗಾನ ಸಭಾನ ಎನ್ ಎಂ ನಾರಾಯಣ ಅಂತ ಒಬ್ಬರು ಬರೆಯೋರು ಪೇಪರ್ನಲ್ಲಿ, ಅವರು ಬೃಂದಾ ಶಿಷ್ಯರು ಅಂದರೆ ಹೆಚ್ಚು ದಿನ ಹೋಗಿಲ್ಲ ಆ ಬೀದಿ ಬೀದಿನಲ್ಲಿ ಆವಾಗ ಹೋಗ್ತಾ ಬರ್ತವರು ಶಿಷ್ಯರು ಅಂದರೆ ಆ ಥರ ಶಿಷ್ಯರು ಹೋಗ್ತು ಆ ಬೀದಿನಲ್ಲಿ ಆವಾಗ ಹೋಗ್ತಾ ಇರೋದು ಬರ್ತಾ ಇರೋದು ಇಲ್ಲೇ ನಮ್ಮ ಗುರುಗಳು ಜಾಗ ಇದೆ ಅಂತ ಹೇಳಿ. ಸೊ ಹಾಗೆ ಇದ್ದರೂ ಕೂಡ ಇವನೊಬ್ಬನು ಹಿಂಗೆ ಹೇಳ್ಕೊಂಡು ಹೋಗ್ತಾನಲ್ಲ ಅಂತ ಗುರುಗಳು ಕಿವಿನಲ್ಲಿ ಬಿದ್ದು ಇವನು ಏನೋ ಒಂದು ರೀತಿಯಲ್ಲಿ ಸ್ವಲ್ಪ ಜ್ಞಾನ ಬರಲಿ ಅಂತ ಅವರು ಅನುಗ್ರಹ ಮಾಡ್ತಾರೆ. ಆ ಥರ ಜ್ಞಾನ ಬಂದವರು ನಮ್ಮ ನಾರಾಯಣ. ಸೊ ನಾರಾಯಣ ಅವರಿಗೆ ಸ್ವಲ್ಪ ಜ್ಞಾನವೂ ಉಂಟು. ಅವ್ರೇನು ಮಾಡಿದರು, ಅವರು ಹೆಂಡತಿಯ ಇದಕ್ಕಿಂತ ಅವರಿಗೆ ಅಂತ ಅವ್ರ ಹೆಂಡತಿಯ ಸ್ವಲ್ಪ ಜ್ಞಾನ ಹೆಚ್ಚು. ಅವ್ರೇನು ಮಾಡಿದರು, ಏನಪ್ಪ ತಿ ಎಂ ತ್ಯಾಗರಾಜನ ಏನಾಯಿತು ಹಿಂಗೆ ಆಡ್ತಾ ಇದ್ದಾನೆ ಅಂತ. ನಾನು ಸ್ವಲ್ಪ ಆದಮೇಲೆ ಹೀಗೆ ಹೋಗಿ ಎಲ್ಲೋ ಒಬ್ಬರಿಗೆ ಗೊತ್ತಾಗದೆ ಪಕ್ಕದ ಸೀಟ್ನಲ್ಲಿ ಕೂತ್ಕೊಂಡು ಆಗ ಅವ್ರು ಹೇಳ್ತಿದ್ರ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅವ್ರು ಹೇಳಿದರು, ವೈಫು ಕಳಗೆ ತೋಡಿ ಆಡ್ತಾರೆ, ಮೇಲೆ ಕರಗರ ಫ್ರೀ ಆಡ್ತಾರೆ, ಎರಡು ಯಾತಕ್ಕಪ್ಪ ಒಟ್ಟಿಗೆ ಆಡಬೇಕು ಉಚ್ಚಾಯ್ತಾ ಇದೆಯಾ ಅಂತ ಇವರು. ಸೊ ಒಂದೇ ಕನ್ಫ್ಯೂಷನ್ ಕಚೇರಿ
ಇದರಲ್ಲಿ ಬಿ ರಾಜವೀಯ ರಾಜ ಕಡೆಯಿಂದ ಒಂದು ಚಿಕ್ಕ ಲೋನ, ಅದು 10 ಕಿಲೋಮೀಟರ್ ವೇಗನೆ ಹೋಗೋದು, ಅದರಲ್ಲಿ ಬರ್ತಾ ಇದೆ ಸಂಗೀತ ಕಲಾವಿದೆ. ಇಲ್ಲಿಂದ ಅವನು ಆ ರಸಿಕನ ಒಬ್ಬನ ಏನು ಮಾಡಿದ, ಅಲ್ಲಿಂದ ಅಲ್ಲಿ ಹೋಗಿ ರಾಜಾರಾಯರು ಹೇಳಿದ್ರು ಅವರು ಸಂಗೀತ ವಿದ್ವಾಂಸರೇ ಮೃದಂಗ ವಿದ್ವಾನಲ್ಲ, ಹನುಮಂತ ಪ್ರಿಯ ಅಂತ ಹೇಳಿದ್ರು, ಅದು ನಿಜವಾಗಿಲ್ಲೋ ಅಂತ ಈ ಸಂಗೀತ ಕಲಾವಿದ ತಿಳ್ಕೊಳ್ಳೋಣ ಅಂತ ರಾಜವೀಯರ ಥರ ಹೋದ. ಅವರು ಆವಾಗಲೇ ಒಳಗಡೆ ಬಂದರು, ಬಂದು ನೋಡಿದರೆ ಅವರಿಗೆ ನಾಟಕ ಪ್ರಿಯ ಗೊತ್ತಾಗ್ತದೆ, ಆಮೇಲೆ ವೈಲಿನ್ ಚಂದ್ರಶೇಖರನ್ ಬಿಡ್ತಾ ಇದ್ದೆ. ಅವರು ಸ್ವಲ್ಪ ಅವತ್ತು ಸ್ವಲ್ಪ ಮಡಿಯಾಗಿದ್ದರು, ಸೊ ಸ್ವಲ್ಪ ಹೆಚ್ಚು ಸಿನಿಮಾ ಬಗ್ಗೆ ಎಲ್ಲ ಹೋಗದೆ ನಾಟಕ ಪ್ರಿಯಾನಲ್ಲಿ ಹೆಚ್ಚು ಸಿನಿಮಾ ಆಡಿಲ್ಲ, ಆದ್ದರಿಂದ ಅವರು ಹೆಚ್ಚು ಜಾಸ್ತಿ ನುಡಿಸಿಲ್ಲ ಚಂದ್ರಶೇಖರ್. ಸರಿ, ಅದು ಇದ್ದದ್ದನ್ನು ಅವರು ಏನು ಹಾಡಿಬಿಟ್ರು ಅದೇನು ಗೊತ್ತಾಗಿದ್ದರು. ಆವಾಗ ಇಬ್ಬನ ಹೋಗಿ, ಸರ್ ಈ ರಾಗ ಹನುಮಂತ ಪ್ರಿಯ ತಾನೇ ಅಂತ ಕೇಳಿ, ಅವರು ಅದೇ ಹೋಗ್ಬಿಟ್ರು ಅವರು ರಾಜವೀಯ, ಈಗ ಇದೇನಪ್ಪ ವಿಪರೀತವಾಗಿದೆ ಅಂತ ಕೇಳಿದ ಮೇಲೆ, ಎಲ್ಲೆಲ್ಲ ಯಾರು ಹೇಳಿದ್ರು ಅದೆಲ್ಲ ಪರ್ಫೆಕ್ಟಾಗಿ ಇರೋವರೇ ಹೇಳಿದ್ದು, ಸಂಗೀತ ವಿದ್ವಾಂಸರ ಹೇಳಿದ್ದು, ಹೇಳಪ್ಪ ಹನುಮಂತ ಪ್ರಿಯ ಅಲ್ಲ ಇಲ್ಲ ಇದು, ಆ ಥರ ಯಾತಕ್ಕೆ ಹೇಳಕ್ಕೆ ಬರ್ತೇನೆ, ಆ ಪ್ರಿಯ ಈ ಪ್ರಿಯ ಏನೇನೋ ಪ್ರಿಯ ಅದಲ್ಲ. ಹೀಗೆಲ್ಲ ಇದ್ದರೆ ಕೂಡ ನಾವು ಪಿತಾಮಹರು ಪಿತಾಮಹರು ಅಂತ ಹೇಳ್ಕೊಂಡು ನಮ್ಮ ಕಾಲದಲ್ಲಿ ತುಂಬ ಈಸಿಯಾಗಿ ಲೈಟ್ ತುಂಬ ಲೈಟ್ ಮಾಡೋದು ಬೇಡ ಅಂತ ನಾನು 150 ಬುಕ್ಕದಲ್ಲಿ ನಾನು ಫಾರ್ವರ್ಡ್ ದುಡಿಯೋವೆಲ್ಲ ನಾನು ಗುರಿಸಿದ್ದೇನೆ. ಅದರಿಂದ ಅವರೆಲ್ಲ ಶಾಸ್ತ್ರೀಯವಾಗಿ ಅದೆಲ್ಲ ನೋಡಿ ಈ ಥರ ಇರೋರು ಇದೆಲ್ಲ ಟ್ಯೂನ್ ಮಾಡಿ ನಾನು ಕೂಡ ಪ್ರಾಣನಾಥ ಪಾಲಿಸೋ. ಅದಕ್ಕೆ ಒಂದು ಈ ತಾಯೇ ತ್ರಿಪುರ ಸುಂದರಿ ಅಲ್ಲಿ ಅದಿದೆಲ್ಲ ಚಟಸ್ವರ, ಅದಕ್ಕೆ ನಾನು ಒಂದು ಚಟಸ್ವರ ಹಾಕಿದೆ. ಅದು ಒಳ್ಳೆ ಪಾಯಿಂಟ್ ಅವರು ಇವತ್ತು ಕವರ್ ಮಾಡಿದರು. ಏನಂದರೆ ಪಂಚೆ ಉಕ್ಕೋಬೇಕು ಜೆಂಟ್ಸ್ ಅಂದರೆ, ಒಳ್ಳೆ ಜುಬ್ಬ ಹಾಕೋಬೇಕು ಕಚೇರಿಗೆ, ಸೆಂಟ್ ಹಾಕೋಬೇಕು ಅಂತ ಆಗ ಹೇಳಿದರು ಇಲ್ವಲ್ಲ. ಆಮೇಲೆ ಹಣಿ ಕೇಳ್ಕೊಂಡು ಅದೆಲ್ಲ ಮಾಡ್ಕೊತೇವೆ ನೋಡ್ತಾ ಇರೋದೇ. ಸರಿ, ಅವರವ್ರ ವೈಫಿಗೆ ಅವ್ರ ಗಂಡ ಚೆನ್ನಾಗಿರೋ ಥರ ಕಾಣಿಸ್ಬೇಕು, ಅದೇ ಥರ ವೈಫು ಅವ್ರ ಗಂಡಗೆ ಮಾತ್ರ ಚೆನ್ನಾಗಿರೋ ಥರ ಕಾಣಿಸ್ಬೇಕು, ಎಲ್ಲರಿಗೂ ಚೆನ್ನಾಗಿರೋ ಥರ ಕಾಣಿಸಿದ್ರೆ ಭಾಳ ಡೇಂಜರ್. ಸೊ ಆ ಥರ ಇಷ್ಟು ಕಾಂಪ್ಲಿಕೇಶನ್ ಇದನ್ನಲ್ಲಿ ಇರುವಾಗ ಅವರು ಏನು ದಾಸರುಗಳೆಲ್ಲ ಏನು ಮಾಡಿದರು, ಎಲ್ಲ ಪೂಜೆ ಎಲ್ಲ ಮಾಡಿದ ಮೇಲೆ ಅವರು ಕವನ ಮಾಡಿ ಸಾಹಿತ್ಯಗಳೆಲ್ಲ ಹೀಗೆ ಬಂದಿರೋದನ್ನು ಅದೆಲ್ಲ ನೋಡಿ ತುಂಬ ಅಪರಿಮಿತವಾಗಿ ಇವತ್ತು ಒಂದು ಪ್ರೋಗ್ರಾಮ್ ಅಂದರೆ ಪ್ರೋಗ್ರಾಮ್ ಅಷ್ಟು ವರ್ತ್ಫುಲ್ ಪ್ರೋಗ್ರಾಮು. ಅದನ್ನು ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅವರು ಹೆಚ್ಚು ಸಲ ಯಾವಾಗ ಪ್ರತಿ ವರ್ಷ ನೀವು ಅವ್ರದ್ದು ಇಟ್ಬಿಡಿ, ಬೇರೆ ಬೇರೆ ಸಬ್ಜೆಕ್ಟ್ ಕೊಡ್ಬಿಡಿ, ಅಷ್ಟು ವಿಷಯ ಇದೆ ಅವರಂತ. ಅದೆಲ್ಲ ಚೆನ್ನಾಗಿ ಜನಗಳಿಗೆ ಗೊತ್ತಾಗಬೇಕು ಅಂತ ಹಿರಿಯರು ಶ್ರೀಕಂಠ ಅಂತ ಅವರೆಲ್ಲ ಬಂದಿದ್ದಾರೆ. ನಾನು ಸುಮ್ಮನೆ ಹೆಚ್ಚು ಮಾತಾಡಬಾರ್ದು, ಆದರೆ ನಾನು ಈ ಥರ ಎಲ್ಲ ತಮಾಷೆ ಮಾತಾಡ್ತಾ ತಿಂದ ಅವ್ರಿಗೆ ಗೊತ್ತು. ಅದರಿಂದ ಆ ಪರ್ಮಿಷನ್ನಲ್ಲಿ ಅದರಿಂದ ತುಂಬ ಒಳ್ಳೆ ಸೂಪರ್ ಪ್ರೋಗ್ರಾಮ್, ಅದರಿಂದ ತುಂಬ ಎಲ್ಲ ಟೀಮ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಆ ವಿಷಯ ಜಾಸ್ತಿ ನಾಟಕ ಗುರುಜಿ ವರ್ಣಂ ತುಂಬ ಬೇಗ ಅದು ಹೊರಗಡೆ ಪ್ರಚಾರಕ್ಕೆ ತುಂಬ ಚೆನ್ನಾಗಿ ಬರಬೇಕು ಅಂತ ರಾಯರನ್ನ ನಾನು ಕೇಳಿಕೊಂಡು ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಮೈಕ್ ಸುಧೀರಾಗಿ ಹೋಗ್ತೀನಿ. ನನಗೆ ಈ ಒಂದು ಸುಸಂದರ್ಭದಲ್ಲಿ ಮಾತಾಡುವುದು ಅಭ್ಯಾಸ ಇಲ್ಲ ಅಂತ ಮುಂಚೆನೆ ಹೇಳಿದ್ದೆ. ನನ್ನನ್ನು ಈ ಮಟ್ಟಕ್ಕೆ ಸಂಗೀತದ ಜ್ಞಾನವನ್ನು ಧಾರೆ ಕೊಟ್ಟಂಥ ನನ್ನ ಗುರುಗಳಿಗೆ ನಮಸ್ಕಾರ. ದಾಸರ ಕೃತಿಗಳನ್ನೇ ಹೇಳಿಕೊಂಡು ಅದನ್ನು ಜೀವನ ಮಾಡ್ತಂಥ ಎಷ್ಟೋ ಹಿರಿಯ ವಿದ್ವಾಂಸರಿದ್ದಾರೆ, ಅವರೆಲ್ಲರಿಗೂ ನಮಸ್ಕಾರ ಮಾಡ್ತಾ ನಾನು ಇನ್ನೂ ಹೆಚ್ಚು ಸಂಗೀತ ಕ್ಷೇತ್ರದಲ್ಲಿ ಅದರಲ್ಲೂ ದಾಸರ ಕೃತಿಗಳ ಬಗ್ಗೆ ಚಿಂತನೆ ಹಾಗೂ ಕೆಲಸ ಮಾಡಲು ಶಕ್ತಿ ಕೊಡಲಿ ಅಂತ ಅವರಿಗೆಲ್ಲ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡ್ತೀನಿ. ಶ್ರೀಕೃಷ್ಣ ಸರ್ಗೆ ನಮಸ್ಕಾರಗಳು. ಸರ್, ವಿ ನೋ ಯುವರ್ ಪಂಕ್ಚುಯಾಲಿಟಿ, ವಿ ಆರ್ ಜಸ್ಟ್ ರನ್ನಿಂಗ್ ಲೇಟ್ ಬೈ 1 ಅವರ್, ಕೈಂಡ್ಲಿ ಪರ್ಡನ್ ಅಸ್. ಎಲ್ರಿಗೂ ಊಟದ ವ್ಯವಸ್ಥೆ ಆಗಿದೆ, ಸ್ವಲ್ಪ ಲೇಟ್ ಆದರೂ ಕೂಡ ನಮ್ಮೊಳಗೆ ಇದ್ದು ನಿಧಾನ ಊಟ ಮಾಡಿಕೊಂಡು 4:30 ನೆಕ್ಸ್ಟ್ ಪ್ರೋಗ್ರಾಮ್ ಬಂದ್ಬಿಡ್ಬೇಕು ಅಂತ ಕೇಳ್ಕೊಳ್ತೀನಿ. ಮುಂದೆ